ಬೈ ಟು ಕಾಫಿ ಕಾರ್ಯಕ್ರಮಕ್ಕೆ ಸ್ವಾಗತ. ಇವತ್ತು ನನ್ನ ಜೊತೆ ಇರುವಂಥ ವಿಶೇಷ ಅತಿಥಿ ಖ್ಯಾತ ನಿರ್ದೇಶಕರಾದ ನಾಗಾಭರಣ ಅವರು. ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ ಸರ್. ನನಗೆ ಗೊತ್ತು, ಕೆಳದಿ ಚೆನ್ನಮ್ಮ ತುಂಬ ಚೆನ್ನಾಗಿ ಓಡ್ತಾ ಇದೆ, ಅದು ಬ್ಯುಸಿ ಶೆಡ್ಯೂಲಲ್ಲಿ ಇದ್ದೀರಾ ನೀವು, ಅಷ್ಟು ಮಧ್ಯೆ ನನ್ನ ಜೊತೆ ಕಾಫಿ ಕುಡಿಯೋಕ್ಕೆ ಟೈಮ್ ಮಾಡ್ಕೊಂಡಿದ್ದೀರಾ. ಸರ್, ಈ ರಾಣಿ ಚೆನ್ನಮ್ಮ ಅಥವಾ ಕೆಳದಿ ಚೆನ್ನಮ್ಮ ಅಂತ ಒಂದು ಐತಿಹಾಸಿಕ ಕಥೆನ ನೀವು ಧಾರಾವಾಹಿಯಾಗಿ ಮಾಡಬೇಕು ಅಂತ ಯಾಕೆ ಅಂದ್ಕೊಂಡ್ರಿ? ನಾವು ನಿನ್ನೆ ಅದರ ಬಗ್ಗೆ ಯೋಚನೆ ಮಾಡದೇ ಇದ್ದರೆ ನಾಳೆಗಳನ್ನು ಕಟ್ಟೋದಕ್ಕಾಗಲ್ಲ. ನಿನ್ನೆ ಏನು ನಡೀತು, ಅದರಿಂದ ಏನೆಲ್ಲ ಒಳ್ಳೆಯದಾಗಿತ್ತು, ನಿನ್ನೆ ಏನೇನು ಆಗಿತ್ತು ಅನ್ನೋದನ್ನು ಅರ್ಥ ಮಾಡಿಕೊಂಡಾಗ ನಾಳೆ ನಾವು ಹೇಗಿರಬಹುದು ಹೇಗಿರಬಾರದು ಅನ್ನೋದು ಕೂಡ ಗೊತ್ತಾಗುತ್ತೆ. ಸೊ ಆ ದೃಷ್ಟಿಯಲ್ಲಿ ಕೆಳದಿ ಚೆನ್ನಮ್ಮ ಏನಿದೆ ಒಂದು ಅದ್ಭುತವಾದಂತಹ ಅಟೆಂಪ್ಟ್. ಅದು ಅಷ್ಟೊಂದು ಐತಿಹಾಸಿಕವಾಗಿ ನೀವು ಹೇಗಿದ್ ಮಾಡ್ತೀರಾ, ಅವಳು ಲವ್ ಮಾಡಿದ್ಲ, ಅವಳು ಈ ಥರದ್ದೇನೋ ಒಂದು ಸಣ್ಣ ಪುಟ್ಟ ಇದು ಮಾಡ್ತಾ ಹೋಗ್ತಾರೆ. ಸೊ ಈ ಬಗ್ಗೆ ಏನಂತೀರಾ, ಅದನ್ನೊಂದು ಕಥೆಯಾಗಿ ಹೇಳಕ್ಕೆ ಇಷ್ಟಪಡ್ತೀರಾ ಅಥವಾ ಒಂದು ಡಾಕ್ಯುಮೆಂಟ್ರಿ ಥರ? ಇಲ್ಲ, ಯಾವುದೇ ಸೀರಿಯಲ್ ಕಥೆಯಾಗಿಯೇ ಉಳಿಬೇಕೇ ಹೊರತು ಅದು ಕಥೆಯಿಂದ ಹೊರತಾಗಂತೂ ಇರೋಕ್ಕೆ ಸಾಧ್ಯವೇ ಇಲ್ಲ. ಆದರೆ ಇತಿಹಾಸ ಇರುವಾಗ ಇತಿಹಾಸಕ್ಕೆ ಮಾನ್ಯತೆಯನ್ನು ಕೊಡಬೇಕು, ಇತಿಹಾಸವನ್ನು ಗೌರವಿಸಬೇಕು, ಇತಿಹಾಸದ ಜೊತೆಯಲ್ಲಿ ನಾವು ಬೆಳೀಬೇಕು. ಪ್ರೀತಿ ಮಾಡಿದ್ರು ಅಂತ ಬರೀ ಒಂದು ಮಾತಲ್ಲಿ ಹೇಳೋದಾದರೆ ಪ್ರೀತಿ ಹೇಗೆ ಮಾಡಿದ್ರು ಅನ್ನೋದನ್ನು ಹೇಳಬೇಕಲ್ಲ, ಅದು ಫಿಕ್ಷನ್ ಆಗುತ್ತೆ. 26 ವರ್ಷಗಳ ಕಾಲ ರಾಣಿ ಚೆನ್ನಮ್ಮ ತನ್ನ ಆಳ್ವಿಕೆಯನ್ನು ಆಳಿದ್ಲು ಅನ್ನೋದಿದೆಯಲ್ಲ, ಅದೇ ಒಂದು ದೊಡ್ಡ ಸಾಧನೆ. ಅಂತಹ ಸಾಧನೆಯ ಹಿಂದೆ ಇರುವಂಥದ್ದು ಏನೇನು ಅಂತ ಯೋಚನೆ ಮಾಡಿದಾಗ, ಆಕೆ ಕೇವಲ ಒಬ್ಬ ರಾಣಿಯಾಗಿ ಯಾವುದೋ ಅರಮನೆಯಲ್ಲಿ ಕೂತ್ಕೊಂಡು ತನ್ನ ಪಾಡಕ್ಕೆ ತಾನು ಇದ್ದವಳಲ್ಲ, ಜನರಲ್ಲಿ ಒಂದಾದವಳು. ಅವಳು ಜನೋಪಯೋಗಿ ಕೆಲಸಗಳು ಯಾವ್ಯಾವ್ದು ಇದ್ದವು ಅಂತ ಅನ್ನೋದನ್ನು ಲಿಸ್ಟ್ ಮಾಡಿದ್ರೆ ಆಗಿನ ಕಾಲದಲ್ಲಿ ಆಗ ತಾನೇ ಹುಟ್ಟಿದ ಮಕ್ಕಳಿಗೆ ಪ್ರತಿಯೊಂದು ಮಗುವಿಗೂ ಹಾಲು ಸಿಗಬೇಕು ಅನ್ನುವಂಥ ಒಂದು ಇದನ್ನು ಅವರು ಯೋಜನೆಯಲ್ಲೇ ಹಾಕ್ಕೋತಾಳೆ. ಪ್ರತಿಯೊಂದು ಮನೆಗೂ ಹಾಲು ತಲುಪೋ ಹಾಗೆ ಮಾಡ್ತಾಳೆ. ಅಂದರೆ ಇವತ್ತೇನು ನಾವು ಸ್ಕೂಲ್ಗೆ ಬಂದರೆ ಅವರಿಗೆ ಊಟ ಕೊಡ್ತೀವಿ ಇತ್ಯಾದಿ ಏನೇನು ಹೇಳ್ತಾ ಇದ್ದೀವಿ, ಆ ಥರದ ಹಲವು ಯೋಜನೆಗಳನ್ನು ಅವಳು ಅಳವಡಿಸ್ಕೋತಾಳೆ. ಒಬ್ಬ ರಾಣಿಯಾಗೂ ಒಂದು ತಾಯಿ ಥರ ಯೋಚನೆ ಮಾಡ್ತಾಳೆ ಇದು. ಆದರೆ ಇದ್ರ ಜೊತೆ ನನಗೆ ಇನ್ನೊಂದು ಅಂದರೆ, ನೀವು ಕಲಾತ್ಮಕ ಸಿನಿಮಾಗಳನ್ನು ಕಮರ್ಷಿಯಲಿ ಹಿಟ್ ಕೊಟ್ಟಂಥವ್ರು, ಮೈಸೂರು ಮಲ್ಲಿಗೆ ಆಗಿರ್ಬೋದು, ನಾಗಮಂಗಲ ಆಗಿರ್ಬೋದು, ಈ ಥರದ್ದು. ಸೊ ಇವಾಗ ಯಾವುದಿದೆ ಸರ್ ನಿಮ್ಮ ಮುಂದೆ ಸಿನಿಮಾ? ಭಾಳ ಇತ್ತೀಚೆಗೆ ಅಂದರೆ 3 ವಾರಗಳ ಹಿಂದೆ ನನ್ನ ಕಂಸಾಳೆ ಕೈಸಾಳೆ ಅನ್ನುವಂಥ ಒಂದು ಮಕ್ಕಳ ಸಿನಿಮಾ ರಿಲೀಸ್ ಆಗಿದೆ ಕೈಲಾಶ್ ಥಿಯೇಟ್ರ್ನಲ್ಲಿ. ಚಿನ್ನಾರಿ ಮುತ್ತ ಯಾವ ರೀತಿ ಥಿಯೇಟ್ರ್ನಲ್ಲಿ ಓಡ್ತೋ ಅದೇ ರೀತಿ ಕಂಸಾಳೆ ಕೈಸಾಳೆ ಥಿಯೇಟ್ರ್ನಲ್ಲಿ ಓಡಬೇಕು ಅನ್ನೋ ಉದ್ದೇಶದಿಂದ ನಾನು ಕೈಲಾಶ್ ಥಿಯೇಟ್ರ್ನಲ್ಲಿ ಅದನ್ನು ರಿಲೀಸ್ ಮಾಡಿದ್ದಾನೆ. ದಿನ ಬೆಳಗ್ಗೆ ಏನಿಲ್ಲ ಅಂದರೆ 750 ಜನ ಮಕ್ಕಳು ಆ ಸಿನಿಮಾನ ನೋಡ್ತಾ ಇದ್ದಾರೆ. ಸೊ ನನಗೆಂಥ ಖುಷಿ ಅಂದರೆ ಮಕ್ಕಳು ಚಿತ್ರ ಮಂದಿರಕ್ಕೆ ಬಂದು ಚಿತ್ರ ಪ್ರದರ್ಶನವನ್ನು ನೋಡುವಂಥದ್ದು ಇದೆಯಲ್ಲ, ಇವತ್ತು ಟೆಲಿವಿಷನಿಂದ ಆಚೆ ಬರ್ತಾ ಇಲ್ಲ, ಅಂಥದ್ದಲ್ಲಿ ಬರ್ತಾ ಇದ್ದಾರೆ ಅದಲ್ಲ, ಅದು ಬಹಳ ಮುಖ್ಯ. ಕಂಸಾಳೆ ಕೈಸಾಳೆ ನಿಜವಾಗ್ಲೂ ಒಳ್ಳೆಯ ಕೆಲಸ ಮಾಡಿದೆ. ನಾನು ಮುಂದಿನ ಯೋಜನೆ ಏನಪ್ಪ ಅಂತಂದರೆ, ಈಗಾಗಲೇ ವಸುಂಧರ ಅಂಥೇಳಿ ಒಂದು ಸಬ್ಜೆಕ್ಟ್ನ ರೆಡಿ ಮಾಡ್ತಾ ಇದ್ದೇನೆ. ಇದರ ಮೂಲ ಆಶಯ ಏನಪ್ಪ ಅಂತಂದರೆ, ಇವತ್ತಿನ ದಿವಸ ನಾವೆಷ್ಟು ಈಗ ಪರಾವಲಂಬಿಗಳಾಗಿಬಿಟ್ಟಿದ್ದೀವಿ ಅಂದರೆ, ಅಕ್ಕಿ ಬರಬೇಕಾ ಅಲ್ಲಿಂದ ಬರಬೇಕು, ಇನ್ನೊಂದೇನೋ ಬರಬೇಕಾ ಅಲ್ಲಿಂದ ಬರಬೇಕು. ಈ ರೀತಿ ಮೊದಲು ನಾವು ಸ್ವಾವಲಂಬಿಗಳಾಗಿದ್ವಿ, ನಮ್ಮ ದುಡ್ಡು ಅನ್ನಾನ ನಾವು ಬೆಳ್ಕೋತಾ ಇದ್ವಿ, ಅಕಸ್ಮಾತ್ ಜಾಸ್ತಿ ಆಯಿತಾ ಪಕ್ಕದವ್ರಿಗೆ ಕೊಡ್ತಾ ಇದ್ವಿ. ಏನಿಲ್ಲ, ಈಗ ನಾವು ಪ್ರತಿಯೊಂದಕ್ಕೂ ಪರಾವಲಂಬಿಗಳಾಗ್ತಾ ಇದ್ವಿ. ಮಹಾತ್ಮ ಗಾಂಧಿಯವರು ಹೇಳಿದಾಗೆ, ನಾವು ಎಲ್ಲಿಯವರೆಗೆ ಸ್ವಾವಲಂಬಿಗಳಾಗಿರೋದಿಲ್ವೋ ಅಲ್ಲಿವರೆಗೂ ನಮ್ಮ ಸ್ವಾತಂತ್ರ್ಯವೂ ಕೂಡ ಸ್ವಾವಲಂಬಿಗೆ ಒಳಪಡೋದಿಲ್ಲ, ಸ್ವಾತಂತ್ರ್ಯಕ್ಕೆ ಧಕ್ಕೆ ಇದ್ದೇ ಇರುತ್ತೆ. ಅವ್ನು ನಾಳೆ ಬೆಳಗ್ಗೆ ಊಟ ಕಳಿಸಲ್ಲ ಅಂತ ಅಲ್ಲಿಂದ ಡಿಸೈಡ್ ಮಾಡಿದ್ರೆ ನೀವೇನು ಮಾಡ್ತೀರಿ? ಹಾಹಾಕಾರ ಆಗಿಬಿಡತ್ತೆ ಇಲ್ಲಿ. ಅದಾಗಲಿ ಅನ್ನೋದೇ ಅವ್ರ ಉದ್ದೇಶ. ಇದನ್ನು ಅರ್ಥ ಮಾಡ್ಕೊಳ್ಳದೆ ಇರೋದರ ಬಗ್ಗೆ ನಾನೊಂದು ಸಿನಿಮಾ ವರ್ಕ್ ಮಾಡಿದ್ದೇನೆ. ಅದರಲ್ಲಿ ಬಹಳ ಮೂಲ ಆಶಯ, ಒಂದು ಹೆಣ್ಣುಮಗು ಹೇಗೆ ಇಡೀ ವ್ಯವಸ್ಥೆಯ ವಿರುದ್ಧವಾಗಿ ನಿಲ್ತಾಳೆ ಮತ್ತು ಗೆಲ್ತಾಳೆ ಅನ್ನೋದೇ ಈ ಕತೆ. ಸರ್, ಇಷ್ಟೆಲ್ಲರ ಮಧ್ಯೆ ನಿಮ್ಮ ನಾಟಕಕ್ಕೆ ಸಮಯ ಸಿಗ್ತಾ ಇದೆಯಾ? ಬೆನಕ ತಂಡ ಹೇಗೆ ನಡೀತಾ ಇದೆ? ರಂಗಭೂಮಿ ಅದು ಜೀವಂತವಾಗಿರೋದು. ಅದು ಎಷ್ಟರ ಮಟ್ಟಿಗೆ ನನ್ನನ್ನು ರೆಜುವಿನೇಟ್ ಮಾಡ್ತಾ ಇರುತ್ತೆ ಅಂದರೆ, ಪ್ರತಿ ಸಲ ನಾನು ರಂಗಭೂಮಿಗೆ ಬಂದಾಗ್ಲೂ ಒಂದು ಹೊಸ ಆಲೋಚನೆಯನ್ನು ನನ್ನ ಹತ್ರಕ್ಕೆ ಹೇಳ್ಕೊತೀನಿ. ಇದನ್ನು ನಾನು ಪ್ರತಿ ಸಲ ಮಾಡಿದ್ದೀನಿ. ಅದು ಮೊನ್ನೆ ತಾನೇ ಸತ್ತವರು ನೆರಳು ನಾಟಕ ಮಾಡಿದ್ವಿ. ಎಷ್ಟು ಚೆನ್ನಾಗಿತ್ತು ಸತ್ತವರು ನೆರಳು ನಾಟಕ ಅಂತಂದರೆ, ಕೆ ಎಚ್ ಕಲಾಸೌಧ ಹೌಸ್ಫುಲ್ ಆಗಿತ್ತು. ಇಡೀ ನಾಟಕ ಮುಗಿದ್ಮೇಲೆ ಅಲ್ಲಿದ್ದವ್ರು ಅಷ್ಟು ಜನ ಬಂದು ನನಗೆ, ಸರ್ ಅದ್ಭುತವಾದ ಪ್ರದರ್ಶನ, ನಮಗೆ ಭಾಳ ಖುಷಿಯಾಯಿತು, ಆದರೆ ಇವತ್ತಿಗೂ ಹೀಗೆ ಇದೆಯಲ್ಲ ಸರ್ ನಮ್ಮ ಸಮಾಜ ಅಂತ ಹೇಳಿ. ಆದರೆ ಈಗ ಸತ್ತವರು ನೆರಳು ಮಾಡ್ತಿರೋದು 5ನೇ ಜನ್ರೇಷನ್. ಮೊದಲನೇ ಜನ್ರೇಷನ್ ಜಿ ವಿ ಅಯ್ಯರ್ ಬಿ ವಿ ಕಾರಂತರದು, ಅದ ನಂತರ ಜಿ ವಿ ಶಿವಾನಂದ್ ಗುಬ್ಬಿ ವೀರಣ್ಣ ಅವರು ಮಗ ಮಾಡ್ತಾಯಿದ್ರು ಆ ಪಾತ್ರವನ್ನು, ಅದರ ನಂತರ ಸೋಮಶೇಖರ್ ರಾವ್, ಆಮೇಲೆ ಇನ್ನೊಬ್ಬರು ಹೀಗೆ ಕಾರಂತ, ಎಮ್ ಎಸ್ ಕಾರಂತ, ಈಗ ಇನ್ನೊಬ್ಬ ಹುಡುಗ ಶೃಂಗೇಶ್ವರ್ ಅಂತ ಬಂದಿದ್ದಾರೆ. ಅಂದರೆ 5 ತಲೆಮಾರುಗಳ ನಂತರ ಕೂಡ ಈ ನಾಟಕ ಸಲ್ಲುತ್ತೆ,
ಈ ನಾಟಕ ಪ್ರಸ್ತುತವಾಗುತ್ತೆ, ಆ ನಾಟಕ ಜನರನ್ನು ಸೆಳೆಯುತ್ತೆ, ನಾಟಕ ಎಲ್ರಿಗೂ ಮನೋರಂಜನೀಯ ಅಷ್ಟೇ ಅಲ್ಲ ಅನುಭವವನ್ನು ಕೊಡು. ಈ ಎಲ್ಲ ಅನುಭವಗಳನ್ನು ನಮ್ಮ ಜೊತೆ ಹಂಚಿಕೊಂಡಿದ್ದಕ್ಕಾಗಿ ತುಂಬ ಧನ್ಯವಾದಗಳು ಸರ್. ನನಗೂ ಬೈಟು ಕಾಫಿ ಕುಡಿಸಿದ್ದಕ್ಕೆ ತುಂಬ ಧನ್ಯವಾದ. ಇದು ಈ ಹೊತ್ತಿನ ವಿಶೇಷ. ನಾಳೆ ಮತ್ತೊಬ್ಬ ವಿಶೇಷ ಅತಿಥಿಯೊಂದಿಗೆ ಮತ್ತೆ ನಿಮ್ಮ ಮುಂದೆ ಹಾಜರಾಗ್ತೀನಿ. ನಮಸ್ಕಾರ.